अरे इेना ग्लस नमदा यारद यारद नमकाश सकोबिड़ अंतु अण इू नमे शूटिंग तरस हौदा ऐना अंदर कर्नाटक मैपीत नोड़ इेनो कर्नाटक मैप बरदल अस् दौडदी अंत नमे चिंत चांस हेकबिड़ अंतु अण ऐन कर्नाटक मैपली गद्दे इट्टिर्तारे आ गद्दे आर कॉन्सेप्ट रंग नंगे गोत्तिल्ल आ लाइन जेनेन होळियो हालेन होळियो सुदेयो कन्नड सवि नुडियो अंत हेळ्तारे आ लाइन कर्नाटक मैपल नीवु आड्कोंडु बर्तीरा आ कॉन्सेप्ट बिट्कोंडु माडवने अष्टु दोड्डदु तंदिल्लि इट्टिदीवि अंत वीरेश अष्टरोळगे एनेनेल्ल आगोगित्तु सरकार ಮತ್ತೊಂದು ಅದು ಇದು ಎಲ್ಲ ಈ ಭಾಷೆ ಬಗ್ಗೆ ಆದರೆ ರಾಜಕುಮಾರ್ ಅವರು ಮಾತು ಹೇಳಿದ್ರು ನಾನು ರಾಜಕುಮಾರ್ ಅಭಿಮಾನಿ ಸಂಘ ಮಾಡಿ ಏನೇನು ಹೋರಾಟ ಮಾಡಿದ್ದೀನಿ ಅದ ಬೇರೆ ಆದರೆ ಯಾವತ್ತೂ ಕೂಡ ನಮ್ಮನ್ನ ಒಂದು ಏಕವಚನದಲ್ಲಿ ಒಂದು ಬೈದಿದ್ದು ಮಾಡಿದ್ದು ಪ್ರೀತಿಸುತ್ತಿದ್ದರು ಅವರು ಬೈದಿದ್ದು ಯಾವತ್ತೂ ಇಲ್ಲ ಅಕಸ್ಮಾತ್ ಅವರಿಗೆ ಏನೋ ಬೈಬೇಕು ಅಂತಂದ್ರೆ ಅವರು ಏನು ಮಾಡ್ತಿರಲಿಲ್ಲ ಸುಮ್ಮನೆ ಅವರ ಪಾಡ್ಗವರು ಮಾತಾಡ್ದೇನೆ ಹುಟ್ಟೋಬ್ರು ಎದುರುಗಡೆ ಸಿಕ್ಕಿದ್ರು ಅವಾಗ ನಮ್ಗೆ ಅನಿಸೋದು ಏನೋ ನಾವು ತಪ್ಪು ಮಾಡಿದ್ದೀವಿ ಏನು ಮಾಡಿದ್ದೀವಿ ಏನು ಮಾಡಿದ್ವಿ ಅಂತ ಅವತ್ತೆಲ್ಲ ನಿದ್ದೆ ಬರ್ತಿರಲಿಲ್ಲ ಮುಖ ಕೊಟ್ಟು ಮಾತಾಡಲಿಲ್ವಲ್ಲ ಏನು ಏನಾಯಿತು ಅಂತ ಹೇಳ್ಬಿಟ್ಟು ಇದು ನಮಗೆ ಆತಂಕ ಆಮೇಲೆ ಅದು ನೋಡಿದ್ರು ಸರ್ ಊಟ ಮಾಡಿದ್ದಾರೆ ಚೂರು ನಡ್ಕೊಂಡು ಬಂದಿದ್ದೀವಿ ಅದು ಏನು ಕೆಂಪಾಗ್ಬಿಡ್ತು ಮುಖ ಅಂದರೆ ನೀವೆಲ್ಲ ನಮ್ಮನ್ನ ಇಷ್ಟು ವರ್ಷದಿಂದ ನೋಡಿರೋದು ಅಥವಾ ತಿಳ್ಕೊಂಡಿರೋದು ಇಷ್ಟೇನಾ ನೀವೆಲ್ಲ ನಮಗೆ ಅವಮಾನ ಮಾಡಬೇಕು ಅಂತ ಬಂದಿದ್ದೀರಾ ಇಲ್ಲಿಗೆ ನಮ್ಮ ಮರ್ಯಾದೆ ಕಳಿಬೇಕು ನಮ್ಮ ಗೌರವ ಕಳಿಬೇಕು ಜನ ಚೀ ತೂ ಅಂತ ಹೋಗಿಬೇಕಾ ನಮಗೆ ಸರ್ ದೇವರನ್ನ ಹೇಳ್ತೀನಿ ನನಗೆ ಏನಾಯ್ತು ಗೊತ್ತಿಲ್ಲ ಏನು ಅನ್ನಿಸ್ತೋ ಗೊತ್ತಿಲ್ಲ ನನಗೆ ತಬ್ಬಿಬಾಗೋಗ್ಬಿಟ್ಟೆ ಯಾವತ್ತೂ ಮಾತಾಡದೇ ಇದ್ದವ್ರು ಇಷ್ಟು ಮಾತಾಡ್ಬಿಟ್ರಲ್ಲಪ್ಪ ಅಂತ ಕುಸಿದೋಗ್ಬಿಟ್ಟೆ ನಾನು ಆಮೇಲೆ ಅಲ್ಲ ರೀ ಮತ್ತೆ ಅವರೇ ಹೇಳಿದ್ರು ಅಲ್ಲ ರೀ ಕರ್ನಾಟಕ ಮ್ಯಾಪಲ್ಲಿ ಯಾರನ್ನು ತೋರಿಸ್ಬೇಕು ರೀ ಯಾರನ್ನು ತೋರಿಸ್ಬೇಕು ತೋರಿಸ್ರಿ ಮಹಾನುಭಾವ ಭಾಷೆನ ಬೆಳೆಸಿದವರು ಕುವೆಂಪು ತೋರಿಸ್ರಿ ಕನ್ನಂಬಾಡಿ ಕಟ್ಟೆ ಕಟ್ಟದ್ರಲ್ಲ ಮೈಸೂರು ಮಹಾರಾಜರು ತೋರಿಸ್ರಿ ವಿಶ್ವೇಶ್ವರಯ್ಯನವರು ತೋರಿಸ್ರಿ ಆ ರಣ್ಣ ಪಂಪ ಇಂಥವ್ರು ಬರಬೇಕ್ರಿ ಅಲ್ಲಿಗೆ ಎಕ್ಕಶ್ಚಿತ್ ನಾನು ಬಂದರೆ ಜನ ನನ್ನನ್ನು ಚೀತು ಅನ್ನಲ್ವೇನ್ರಿ ನನಗೂ ಅರ್ಥ ಆಗೋಯ್ತು ನೋಡಿ ಎಂಥವ್ರು ಎಂಥ ಮಾತು ಹೇಳಿದ್ರು ಇವತ್ತು ಎಂಥವರು ಕರ್ನಾಟಕ ಮ್ಯಾಪಲ್ಲಿ ಫೋಟೋ ಹಾಕ್ಬಿಟ್ಟವ್ರೆ ನೋಡ್ತಾ ಇದ್ದೀವಿ ಕೊನೆಗೆ ರಾಜ್ಕುಮಾರ್ ಅವರು ಇಷ್ಟು ಹೇಳಿದ ಮೇಲೆ ಅದನ್ನು ಹಂಗೆ ಕೈ ಬಿಟ್ಬಿಟ್ಟು ಸುಮ್ಮನಾಗ್ಬಿಟ್ಟು ಎಸ್ ಎ ಗೋವಿಂದರಾಜು ಏನಪ್ಪ ಏನೋ ಕ್ಲಾಸ್ ನಡೀತಾ ಇದೆಯಲ್ಲ ಏನೋ ಬೈತಾಯಿದ್ರು ಎಲ್ಲರಿಗೂ ಕೇಳಿಸ್ತಾ ಇತ್ತು ಅಂದರು ಅಯ್ಯೋ ಸಾಕಾಯಿತು ಸರ್ ಯಾಕೋ ನನಗೆ ಇವತ್ತು ಯಾವ ಮಗ್ಲಲ್ಲಿ ಎದ್ದಿದ್ರು ಗೊತ್ತಿಲ್ಲ ಸರ್ ಇವತ್ತೇ ಇಷ್ಟು ಅಂದಿದ್ದವರು ಅಂತ ಅಂದ್ಬಿಟ್ಟು ಅವ್ರಿಗೆ ಕುತೂಹಲ ಏನು ಬೈದರು ಹಿಂಗೆ ಕೇಳಬೇಕು ಅಂತ ಹೇಳ್ಬಿಟ್ಟು ಯಾಕೋ ಯಾಕೆ ಏನೆಂದು ಏನಾಯಿತು ಹಿಂಗೆ ಹಿಂಗೆ ಹೇಳಿದೆ ಹಿಂಗೆ ಹಿಂಗೆ ಬೈದರು ಅಂದೆ ಹಬ್ಬ ನಾವಂತೂ ಆ ಜಾಗದಲ್ಲಿ ಇರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಖುಷಿ ನಾನು ಬಯಸ್ಕೊಂಡಿದ್ದೇನಲ್ಲ ನಾನು ಬಯಸ್ಕೊಂಡಿಲ್ವಲ್ಲ ಅಂತ ಸರಿ ಆಯಿತು ಇದು ಈ ಎಸ್ ಎ ಗೋವಿಂದರಾಜ್ದು ಒಂದು ಹಠ ಏನಂದರೆ ಅವ್ರಿಗೆ ಏನೋ ಅನ್ನದ್ದು ಅನ್ಸಿದ್ದನ್ನ ಮಾಡಬೇಕು ಅನ್ನೋದು ತುಂಬ ಹಠ ಜಾಸ್ತಿ ಅವ್ರಿಗೆ ನೈಟ್ ಏನಾಗೋಯ್ತು ಅವತ್ತು ಶೂಟಿಂಗ್ ಅದನ್ನು ಮಾಡಲೇ ಇಲ್ಲ ನೈಟ್ ಏನಾಗೋಯ್ತು ನಮ್ಮ ಸಂಗೀತ ಶ್ರೀನಿವಾಸ್ ಡೈರೆಕ್ಟ್ರು ಅವ್ರ ಹತ್ರ ನಾನು ಎಸ್ ಎ ಗೋವಿಂದರಾಜು ಪಿ ಕೆ ಟಿ ರಂಗ ಮೂರು ಜನನೂ ಹೋದು ಸರ್ ಅದು ಲೈನ್ ಇನ್ನೂ ಬರಲಿಲ್ಲ ಇವರು ಗೋವಿಂದು ಸಾರ ಗೋವಿಂದು ಕೇಳಿದ್ದಕ್ಕೆ ಈ ಥರ ಬೈದ್ರಂತೆ ಅಂತ ಹೇಳಿಬಿಟ್ಟು ಇಲ್ಲ ಅದನ್ನು ಹೆಂಗಾದ್ರೂ ಮಾಡಿ ತೆಗೆಸಲೇಬೇಕು ಸರ್ ನೀವು ಅದನ್ನು ತಂದುಬಿಟ್ಟಿದ್ವಿ ಮಾಡಿಸಿದ್ವಿ ನೀವು ತೆಗೆದು ನೋಡಿ ಅಂತ ಹೇಳ್ಬಿಟ್ಟು ರಂಗ ನಾನೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಅವರು ನನಗೆ ಪ್ರಾಮಿಸ್ ಮಾಡಿಬಿಟ್ರು ನಿಮ್ಗೆ ಯಾಕೆ ಬೆಳಗ್ಗೆ ನಾನು ತೆಗೆಸ್ತೀನಿ ನೀವು ಸುಮ್ಮನೆ ಇದ್ಬಿಡಿ ನಾನು ಹೇಳ್ತೀನಿ ನೀವು ಫ್ರೇಮ್ ಎಲ್ಲಿಡಬೇಕು ಅಂತ ಅಲ್ಲಿಟ್ಟಿರಿ
ಅಲ್ಲಿಟ್ಟಿರಿ, ನಾನು ಹೋಗಿ ಯಾವಾಗ ಬೇಕು ಅಂತ ತೆಗಿಸ್ತೀನಿ, ನಾನು ಹೇಳ್ತೀನಿ ಆ ಜಾಗದಲ್ಲಿ ಅದನ್ನು ಫಿಕ್ಸ್ ಮಾಡಿಬಿಡಿ ಅಂದರು. ಆಯಿತು ಸರ್ ಅಂತ ಹೇಳ್ಬಿಟ್ಟು ಎಲ್ಲ ಒಪ್ಕೊಂಡ್ಬಿಟ್ಟು ಬೆಳಗ್ಗೆ ಹೋದು ದೊಡ್ಡ ಅಲ್ಲಿ ಈ ಇದು ಎಲ್ಲ ಭತ್ತ ಬೆಳೆಯೋದು ಎಲ್ಲ ಸಣ್ಣ ಸಣ್ಣ ಪೈರಲ್ಲಿ ಈಗ ಅರ್ಧ ಮಟ್ಟಕ್ಕೆ ಬೆಳೆದು ಬಂದಿದೆ, ಫುಲ್ಲು ಗ್ರೀನು. ಅದಾದಮೇಲೆ ಅಲ್ಲಿಗೆ ತಗೊಂಡೋಗಿ ಒಂದು ಜಾಗ ತೋರಿಸಿದ್ರು, ಈ ಜಾಗದಲ್ಲಿ ಈ ಫ್ರೇಮ್ನ ಇಡಿ ಅಂತ ಹೇಳ್ಬಿಟ್ಟು ರಂಗ ತಗೊಂಡೋಗಿ ಫಿಕ್ಸ್ ಮಾಡಿಬಿಟ್ಟು ಬಂದು ಆ ಕಡೆ ನಾವು ತಿರುಗೂ ನೋಡಲಿಲ್ಲ, ಏನಾದ್ರು ಮಾಡ್ತದೆ ತೆಗಿಲಿ ಅಷ್ಟೇ ಸಾಕು ನಮಗೆ ಅಂತ ಆಯಿತು. ಮಗ ಆಮೇಲೆ ಸಂಗೀತ ಮಗು ಆ ಲೈನ್ಗೆ ಅಣ್ಣವ್ರಿಗೆ ಹೇಳಿದ್ದಾರೆ. ಅಣ್ಣವ್ರಿಗೆ ಹೇಳಿದ್ರೆ ಅಣ್ಣವರು ಯಾವತ್ತು ನೋಡಿ ಇದಕ್ಕೆ ಹೇಳಿದೆ ರೀ ತುಂಬಿದ ಕೂಡ ತುಡುಕಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ನಿರ್ದೇಶಕರನ್ನ ಇವತ್ತು ಕಲಾವಿದರು ಕಮೆಂಟ್ ಮಾಡ್ತಾರೆ, ಹಿಂಗೆ ಬೇಕು ಹಿಂಗೆ ಬೇಕು ತೆಗಿರಿ ಅಂತ ಹೇಳ್ಬಿಟ್ಟು. ಆದರೆ ಅವತ್ತು ರಾಜ್ಕುಮಾರ್ ಅವರು ನಿರ್ದೇಶಕರ ಮಾತನ್ನು ಒಂದು ಮಾತನ್ನು ತೆಗಿಲಿಲ್ಲ ತೆಗಿತಿರಲಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಅವ್ರು ಹೇಳಿದ್ರು ಈ ಥರ ತೆಗಿತೀನಿ ಅಂತ. ಅವಾಗ ರಾಜ್ಕುಮಾರು ಇಲ್ಲ ನೋಡಿ ಸಂಗೀತಮ್ಮರು ಅದು ಬೇಕಾ ಯೋಚನೆ ಮಾಡಿ ನೋಡಿ ಅಂದರು. ಅಂದರೆ ಸಂಗೀತಮ್ಮ ಅಷ್ಟೇ ಬುದ್ಧಿವಂತರು ಅವರು ಅಣ್ಣವ್ರನ್ನ ಕನ್ವಿನ್ಸ್ ಮಾಡಿಬಿಟ್ರು, ಅಣ್ಣ ಒಂದು ಕೆಲಸ ಮಾಡಿ ಒಂದು ಶಾರ್ಟ್ ಅದು ತೆಗಿತೀನಿ, ಇನ್ನೊಂದು ಶಾರ್ಟ್ ಇನ್ನೊಂದು ಬೇರೆ ಥರ ತೆಗಿತೀನಿ, ಅಲ್ಲೇ ಆ ಫ್ರೇಮ್ ಇಲ್ಲದೇ ತೆಗಿತೀನಿ, ಕೊನೆಯಲ್ಲಿ ಯಾವ್ದು ಬೇಕು ಇಟ್ಕೊಳ್ಳೋಣ ಯಾವ್ದು ಬೇಡ ತೆಗೆದಾಕ್ಬಿಡೋಣ ಅಂತ ಹೇಳಿದ್ರು. ಆವಾಗ ರಾಜ್ಕುಮಾರ್ ಒಪ್ಕೊಂಡ್ರು, ಆಯ್ತು ಎರಡು ಥರ ತೆಗೀರಿ ನೋಡೋಣ ಅಂತ ತೆಗೆದ್ರು. ಆಯಿತು ಎಲ್ಲ ಆಯಿತು. ಅವಾಗೆಲ್ಲ ಲ್ಯಾಬು ಮತ್ತೊಂದು ಮಗದೊಂದೆಲ್ಲ ಚೆನ್ನೈನಲ್ಲಿ ಯಾವಾಗಲೂ ಫಸ್ಟ್ ಕಾಪಿ ಆಗ್ತಿದ್ದೆ ಅಲ್ಲಿ ಜಮಿನಿ ಲ್ಯಾಬು ಇಲ್ಲಾಂದರೆ ಪ್ರಸಾದ್ ಲ್ಯಾಬಲ್ಲಿ. ಆಯಿತು ಅವತ್ತು ಫಸ್ಟ್ ಕಾಪಿ ರೆಡಿಯಾದ ತಕ್ಷಣ ಅವತ್ತು ಸಾಯಂಕಾಲವೇ ಫಿಕ್ಸ್ ಮಾಡೋರು ಯಾವತ್ತು. ನಾವು ರಾಜ್ಕುಮಾರ್ ಅವ್ರನ್ನ ಈ ರೀತಿ ಕರ್ನಾಟಕ ಮ್ಯಾಪಲ್ಲಿ ತೋರಿಸ್ಬೇಕು ಅಂತ ನಮ್ಮ ಮೂರು ಜನದ್ದು ಕಾನ್ಸೆಪ್ಟ್ ಇದ್ದಿತ್ತು. ಬಟ್ ಡೈರೆಕ್ಟ್ರಲ್ಲಿ ಅಥವಾ ಅಮ್ಮವರು ಮತ್ತೊಂದು ಯಾರಾದರೂ ಏನು ಥಿಂಕ್ ಮಾಡಿದ್ರೆ ಗೊತ್ತಿಲ್ಲ, ರಾಜ್ಕುಮಾರ್ ಅವ್ರನ್ನ ಕುವೆಂಪು ಆಗೋ ವಿಶ್ವೇಶ್ವರಯ್ಯನ ಥರನೋ ಮಹಾರಾಜರ ಥರನೋ ಕ್ಯಾರೆಕ್ಟ್ರನ್ನ ಆ ರೀತಿ ಡ್ರೆಸ್ ಮಾಡಿ ತೋರಿಸ್ಬೇಕು ಅಂತ ಅವ್ರ ಮೈಂಡಲ್ಲಿ ಏನಿತ್ತು ಗೊತ್ತಿಲ್ಲ ನಮಗೆ. ಆದರೆ ನಮ್ಮ ಕಾನ್ಸೆಪ್ಟ್ ಇದ್ದಿದ್ದು ಈ ಕರ್ನಾಟಕ ಮ್ಯಾಪ್ ಒಳಗೆ ಅಣ್ಣವರು ಹಾಡ್ಕೊಂಡು ಬರಬೇಕು ಅಂತ ಇದ್ದಿದ್ದು, ಅದು ಇರ್ಬೋದೇನು. ಅದಾದಮೇಲೆ ಎಲ್ಲ ಆಯಿತು, ಎಲ್ಲ ಚಿತ್ರೀಕರಣ ಮುಗೀತು, ಎಲ್ಲ ಆಯಿತು. ಅದಕ್ಕೆಲ್ಲ ಟೈಮ್ ತೊಗೊಂಡು ಕೊನೆಗೆ ಒಂದು ದಿನ ಫೈನ್ ಡೇ ಚೆನ್ನೈನಲ್ಲಿ ಇದು ಫಸ್ಟ್ ಪ್ರಿಂಟ್ ರೆಡಿ ಆಗುತ್ತೆ. ಫಸ್ಟ್ ಪ್ರಿಂಟ್ ರೆಡಿಯಾದಾಗ ನಾನು ಇಲ್ಲಿಂದ ಗೋವಿಂದರಾಜು ಫೋನ್ ಮಾಡೋರು, ಏ ಇವತ್ತು ಫಸ್ಟ್ ಕಾಪಿ ರೆಡಿ ಆಯಿತು, ಸಾಯಂಕಾಲ ಪಿಕ್ಚರು ಸ್ಕ್ರೀನ್ ಇದೆ ಬಂದುಬಿಡು ಅಂತ ಹೇಳ್ಬಿಟ್ರು. ನಾವೆಲ್ಲ ಏನು ಖುಷಿಯಿಂದ ಹೋದೋ ಆ ಪಿಕ್ಚರ್ಗೆ. ನನಗೆ ಗೊತ್ತಿದ್ದಂಗೆ ಇವರು ಭಕ್ತಸ್ವರಂ ಎಡಿಟ್ರು, ಅವರು ನಾ ಸಂಗೀತ ತೆಗೆದಿದ್ರಲ್ಲ ಎರಡನ್ನೂ ತೋರಿಸಿದ್ದಾರೆ ನಮಗಿನ್ನ, ಅವ್ರು ಖುಷಿ ಆಗ್ಬಿಟ್ಟವ್ರೆ ಯಾರು ಭಕ್ತವಸ್ವರಂ ರಿಯಲಿ ಅವರು ತಮಿಳ್ನವರು. ಆದರೆ ಈ ಕರ್ನಾಟಕ ಮ್ಯಾಪಲ್ಲಿ ಅಣ್ಣನ ತೋರಿಸಿದ್ದು ಅವರೇ ಖುಷಿ ಆಗ್ಬಿಟ್ಟವ್ರೆ, ಇಲ್ಲ ಇಲ್ಲ ಇದನ್ನೇ ಇಡೋಣ ಅಂತ ಹೇಳ್ಬಿಟ್ಟು ಇಟ್ಟವ್ರೆ ಫಸ್ಟ್ ಕಾಪಿ ರೆಡಿ ಆಯಿತು. ಎಲ್ಲ ಹೋದು ಅವಾಗ ಒಂದು ವಾಡಿಕೆ ಇತ್ತು, ಫಸ್ಟ್ ಕಾಪಿ ರೆಡಿ ಆದರೆ ಒಪ್ಪಿನಿ ಅಂತ ಗೊತ್ತಾಯ್ತಿದ್ದೆ ಅಲ್ಲಿಂದ. ಅಲ್ಲಿ ಈ ಹೋಟ್ಲವರು ಹೋಟ್ಲಲ್ಲಿ ಕೆಲಸ ಮಾಡ್ತಾರಲ್ಲ ಕನ್ನಡಿಗರು, ಅವರು ಆ ಕನ್ನಡ ಸಂಘ ಇದಾರಲ್ಲ ಅಲ್ಲಿ ಒಂದು ಬುಕ್ಕೆಸ್ ಒಂದು 25-30 ಜನ, ಹೋಟ್ಲ್ ಹುಡುಗರು ಒಂದು 20 ಜನ, ಆಮೇಲೆ ಮನೆಯವರು ಒಂದು 50 ಜನ, ಇನ್ನು ಅವರು ಇವರು ಎಲ್ಲರೂ ಸೇರಿದ್ರೆ ಒಂದು 100-150 ಜನ ಆಗುತ್ತೆ. ಒಂದು ಇದರಲ್ಲಿ ಆಡಿಟೋರಿಯಮ್ನಲ್ಲಿ ಪಿಚ್ಚರು ಹಾಕೋರು, ಅವರೆಲ್ಲರಿಗೂ ತೋರಿಸೋರು. ವೀರೇಶ್ ನೀವು ನಂಬೋದಿಲ್ಲ, ನಾನು ಇದ್ದೀನಿ ಈ ಶಿವರಾಜ್ಕುಮಾರ್ ಎಲ್ಲ ಚಿಕ್ಕ ಚಿಕ್ಕವರು, ಶಿವರಾಜ್ಕುಮಾರು ಇವರು ರಾಘವೇಂದ್ರ ರಾಜ್ಕುಮಾರು ಆ ಮನೆಯಲ್ಲಿ ಅವ್ರ ತಂಗಿ ಮಕ್ಕಳು ಎಲ್ಲರೂ ಇದು ಬಂದುಬಿಟ್ಟವ್ರೆ. ಪಿಚ್ಚರು ಮಾಮೂಲು ಪಿಚ್ಚರು ಅಂತ ಯಾವತ್ತು ಎಲ್ಲರಿಗೂ ಖುಷಿನೋ ಹಬ್ಬ ಅವತ್ತು ಎಲ್ಲರೂ ಬಂದುಬಿಟ್ಟವ್ರೆ, ಅಮ್ಮವರು ಅಣ್ಣವರು ಎಲ್ಲರೂ. ಪಿಕ್ಚರ್ ಸ್ಟಾರ್ಟ್ ಆಯಿತು, ನೋಡ್ತಾ ಇದ್ದೀವಿ, ಆ ಸಾಂಗ್ ಬರುತ್ತೆ, ರಾಜ್ಕುಮಾರ್ ಅವರು ಆ ಮ್ಯಾಪಲ್ಲಿ ಹಾಡ್ಕೊಂಬಿಡ್ತಾರೆ. ಸರ್ ಅಲ್ಲಿ ಎಷ್ಟೋ ಸಿನಿಮಾ ಅಲ್ಲಿ ನಾನು ನೋಡಿದ್ದೀನಿ ಪ್ರಿವ್ಯೂ, ಆ ಶಾರ್ಟಲ್ಲಿ ರಾಜ್ಕುಮಾರ್ ಅವ್ರು ಬರ್ತಾಯಿದ್ರೆ ಒಂದು ವಿಷಯಲ್ಲಿ ಹೊಡೆದ್ರು ಹೊಡೆದ್ರು ಹುಡುಗರು
ಅಲ್ಲಿದ್ದ